ಸರ್ ಪುಟ್ಟಣ್ಣನ ಹುಡುಕೋದಕ್ಕಿಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಪುಟ್ಟಣ್ಣ ಹೇಗೆ ಸಿಕ್ಕರು ಸರ್ ನಿಮಗೆ? ಅದೇ ಅವ್ರು ಹೇಳಿದ್ರಲ್ಲ ಅವರು ಸಪ್ಲೈಯರ್ ರಾಮನ್ ಅವರು. ಸೊ ನಾನು ಅವ್ರು ಹೇಳಿದ ಪ್ರಕಾರನೇ ಇನ್ನೊಂದು ದಿವಸ ಹೋದಾಗ ಆರಾಮಾಗಿ ನೋಡ್ಬೋದಲ್ಲ ಅಂತ ಅಂದ್ಕೊಂಡು ನಾನು ಟ್ರೈ ಮಾಡಿದೆ. ಬಟ್ ಅದು ಏನಾಗಿತ್ತು, ಅವ್ರದ್ದು ಪುಟ್ಟಣ್ಣ ಅವರು ಮದ್ರಾಸಿಂದ ಬಂದು ಇಲ್ಲಿರ್ತಾರೆ ಅಂತಂದರೆ ಎಲ್ಲರೂ ಅಸಿಸ್ಟೆಂಟ್ಗಳು ಅಸೋಸಿಯೇಟ್ಗಳು ಅವರು ಇವರು ಕಾಸ್ಟ್ಯೂಮ್ ಅದು ಚರ್ಚೆ ಇರುತ್ತಲ್ಲ ಅವ್ರದ್ದೆಲ್ಲ ಆ ಕೆಲಸಗಳಿರುತ್ತಲ್ಲ, ತುಂಬ ಜನ ಇರೋರಲ್ಲಿ ಅವ್ರು ನೇರವಾಗಿ ಒಳಗೆ ನೋಡೋಕ್ಕೆ ಆಗ್ತಾನೇ ಇಲ್ಲ. ಒಂದು ಎರಡು ಮೂರು ದಿವಸ ಬಂದೆ, ಆವಾಗ ಬಾ ಇವಾಗ ಬಾ, ಬೇರೆಯವರೇ ಪುಟ್ಟಣ್ಣವ್ರು ನೋಡೋಕ್ಕೆ ಆಗಲಿಲ್ಲ, ಮುಖನೇ ನೋಡೋಕ್ಕಾಗಲಿಲ್ಲ ನನಗೆ. ಸೊ ಈ ಥರನೇ ಕಳಿಸ್ತಾ ಇದ್ರು ಅವರು. ಆವಾಗ ಹೊರಗಡೆ ಬಂದಾಗ ಅವರು ಅದೇ ಅದೇ ಸಪ್ಲೈರೆ ಮತ್ತೆ ನಾನು ಹೆಲ್ಪಿಗೆ ಬಂದರು. ಅವರು ಅವ್ರು ಒಂಥರ ಎಂಥ ಆಪತ್ ಬಾಂಧವ ಅಂತಲ್ಲ ಆ ಥರ. ಸರಿ ಸರಿ ಸರಿ. ಅವ್ರು ಹೇಳಿದ್ರು ಇದು ಇಲ್ಲಿ ಎಲ್ಲ ಊಟದ ಟೈಮ್ಗೆಲ್ಲ ಹೊರಟೋಗ್ತಾರೆ ಇವರು, ಎಷ್ಟೊತ್ತಿನ ತನಕ ಮಾತಾಡ್ತಾರೆ, ಆಮೇಲೆ ಅವರವರೆಲ್ಲ ಹೊರಟೋಗ್ತಾರೆ. ಮಧ್ಯಾಹ್ನ ಆದಮೇಲೆ ಪುಟ್ಟಣ್ಣವ್ರು ಒಬ್ಬರೇ ಸಿಗ್ತಾರೆ, ನೀವು ಬನ್ನಿ. ಆಮೇಲೆ ಊಟ ಆದಮೇಲೆ ಒಂದು 5 ನಿಮಿಷ 10 ನಿಮಿಷ 15 ನಿಮಿಷ ಮಲಗ್ತಾರೆ ಅವರು. ಮಲಗಿ ಎದ್ದಮೇಲೆ ಬಂದರೆ ಆರಾಮಾಗಿ ಸಿಗ್ತಾರೆ, ಯಾರೂ ಇರಲ್ಲ ಅವಾಗ ನೀವು ಮಾತಾಡೋದು. ಸೊ ಆ ಥರ ನಾನು ಬಂದೆ. ಬಂದಾಗ ಅವರು ಕಾಫಿ ಕೊಟ್ಟು ಈಚೆ ಬರ್ತಿದ್ರು, ನೀವು ಹೋಗಿ ಹೊರಗೆ ಒಳಗೆ ಕೂತ್ಕೊಳ್ಳಿ ಮಾತಾಡ್ತಾರೆ ಅವರು ಅಂತ. ಹೋದೆ ಒಳಗೆ ಮಾತಾಡ್ಸಿದ್ರು ಅವರು, ನಿಂತ್ಕೊಂಡೆ ಮಾತಾಡ್ತಿದ್ದೆ ನಾನು ಅವ್ರ ರೂಮ್ ಒಳಗಡೆ, ಬೆಡ್ರೂಮಲ್ಲೇ ಇದ್ರು, ಇನ್ನು ಹೊರಗಡೆ ಬಂದಿರಲಿಲ್ಲ ಆ ಸೂಟಲ್ಲಿ. ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ದೆ, ಕೂತ್ಕೊಳ್ಳಿ ಅಂದರೆ ಚಿತ್ರದುರ್ಗ ಅದು ಇದು ಅಂತೆಲ್ಲ ಹೇಳಿದೆ ನಾನು ಈ ಥರ ಮಾಡಿದೆ ಅಂತ. ಸರಿ, ಏನು ಕೇಳಿಸ್ಕೊಂಡ್ರು ಏನೋ ಗೊತ್ತಾಗಲಿಲ್ಲ, ಕೂತ್ಕೊಳ್ಳಿ ಅಂತ ಹೇಳಿದ್ರು. ಇವರು ಕಪ್ಪು ವಾಪಸ್ ತೊಗೊಂಡೋಗಿ ಬಂದರು ರಾಮ. ಅವ್ರಿಗೆ ಹೇಳಿದ್ರು ಇವ್ರು ಇನ್ನೊಂದು ಕಾಫಿ ತೊಗೊಂಡ್ಬಂದು ಕೊಡ್ರಿ ಇವ್ರಿಗೆ ಅಂತ. ನಾನು ಬೇಡ ಸರ್ ಅಂದೆ, ಬೇಡ ಸರ್ ಅಂತಂದೆ. ಇಲ್ಲ ಇಲ್ಲ ತೊಗೊಂಬಂದಿ ಅಂದರೆ ಕಾಫಿ ಕಾಫಿ ಕೂತ್ಕೊಂಡು ಕಾಫಿ ಕುಡಿ. ಚಿಕ್ಕ ಚೇರ್ ಇತ್ತು ಅದೊಂದು ಮರ, ಅದ್ರ ಮೇಲೆ ಎದುರುಗಡೆ ಕೂತಿದ್ದೆ ನಾನು. ಯಾವ ಥರದ್ದಂದರೆ ಅದು ಯೂಶ್ವಲಿ ಗೌರ್ಮೆಂಟ್ ಆಫೀಸಲ್ಲಿ ಹೊರಗಡೆ ಪಿಯೋನ್ ಕೂತ್ಕೋತಾರೆ. ಆಮೇಲೆ ಹೇಳಿ ಮಾತಾಡ್ತಾ ಹೇಳ್ದೆ ಈ ಥರ ಸರ್ ಬಂದಿದ್ದೀನಿ ನಾನು ಅಂತ. ತಪ್ಪು ಮಾಡಿದಲ್ಲ ತಮ್ಮ, ನೋಡೋಕ್ಕೆ ಸಿನಿಮಾ ಭಾಳ ಚೆನ್ನಾಗಿರುತ್ತೆ ಅದು, ಒಳಗಡೆ ಬಂದರೆ ಕಷ್ಟ ಇರ್ತದಲ್ಲ, ನೀವೆಲ್ಲ ಅಂದ್ಕೊಂಡು ಬಂದುಬಿಟ್ಟಿದ್ರೆ. ಇಲ್ಲ ಸರ್ ನಾನು ಅಲ್ಲಿ ಬಂದಿದ್ದೆ, ಮತ್ತು ಆ ಟೈಮಲ್ಲಿ ನೀವು ಬರಬೇಕಾಗಿತ್ತು. ಪ್ರೊಡ್ಯೂಸರ್ಗೆ ಹೇಳ್ತಾ ಇದ್ದೆ, ಈಗ ನೋಡಿ ಎಲ್ಲ ಸಿನಿಮಾ ಶುರುವಾಗಿಬಿಟ್ಟಿದೆ, ಫಲಿತಾಂಶ ಶುರುವಾಗಿದೆ, ಕಾಲೇಜ್ ರಂಗನೂ ಶುರುವಾಗ್ತಿದೆ, ಎಲ್ಲ ಆಗೋಗ್ಬಿಟ್ಟಿದೆ ಈಗ. ಸೊ ಕೆಲಸ ಮಾಡು, ಊರಿಗೆ ಹೋಗು ಅಂತ ಹೇಳಿಬಿಟ್ಟು ಕಾಫಿ ಎಲ್ಲ ಕೊಡಿಸ್ಬಿಟ್ಟು ಒಂದು 100 ರೂಪಾಯಿ ನೋಟು ಕೊಟ್ಟರು. 100 ರೂಪೀಸ್ ನೋಟ್ ದೊಡ್ಡದಿತ್ತು, ಸೈಜೇ ದೊಡ್ಡದಿತ್ತು ಅದು, ನನಗೆ ನೆನಪಿದೆ ಅದು. ಕೊಟ್ಬಿಟ್ಟು ಊರಿಗೆ ಹೋಗು, ನೀನು ನಿಮ್ಗೆ ಗೊತ್ತಾಗಲ್ಲ, ನಿಮಗೆ ಅಪ್ಪ ಅಮ್ಮ ಹಂಗೆಲ್ಲ ಹೇಳದೆ ಬಂದಿದ್ದೀನಿ ಅಂತೀಯ, ಇದು ಮಾಡು ಅಂತಂದ್ರು. ನಾನು ಹೇಳಿದೆ ಸರ್ ಡೈರೆಕ್ಷನಲ್ಲಿ ನೀವು ಕೆಲಸ ಕೊಡದೇ ಇದ್ರೂ ಪರವಾಗಿಲ್ಲ ನನಗೆ, ಯಾವುದಾದ್ರೂ ಕೆಲಸ ಕೊಡಿ, ನಿಮ್ದು ಶೂಟಿಂಗಲ್ಲಿ ನಾನು ಇರಬೇಕು, ಎನಿ ವರ್ಕ್ ಹೇಳಿದ್ರೆ ನಾನು ಕೆಲಸ ಮಾಡ್ತೀನಿ ಸರ್, ನನಗೆ ಡೈರೆಕ್ಷನ್ ಅಂತಲೇ ಇಲ್ಲ ನನಗೆ ಅಂತೆಲ್ಲ ಹೇಳಿದಾಗ ಕೊನೆಗೆ ಇವರು ಏನು ಹಠ ಮಾಡ್ತೀನಿ ಸರ್ ಅಂತ ಅಂದ್ಕೊಂಡು ಒಂದು ಕೆಲಸ ಮಾಡು, ದತ್ತು ಅಂತ ಇರ್ತಾರೆ ಅವ್ರ ಅಸೋಸಿಯೇಟ್ ದತ್ತು ಇದ್ರು, ಎನ್ ಎಸ್ ದತ್ತು ಆರ್ತಿ ಬ್ರದರ್, ಅವರು ಬ್ರಾಡ್ವೇ ಹೋಟ್ಲಲ್ಲಿ ಸಿಗ್ತಾರೆ ಯಾವಾಗಲೂ ಜಾಸ್ತಿ, ಅಲ್ಲಿ ಹೋಗಿ ನೋಡು ಹೇಳಿರ್ತೀನಿ ಹೇಳು, ನಾನು ಹೇಳಿದೆ ಅಂತ ಹೇಳು, ಇದು ಮಾಡ್ತಾರೆ ಸೇರಿಸ್ಕೋತಾರೆ ನೋಡೋಣ, ಏನಾದ್ರು ಇತ್ತು ಅವಕಾಶ ಇದ್ದರೆ ಹೇಳ್ತಾರೆ ಅವರು, ನಾನು ಅವ್ರ ಹತ್ರ ಹೇಳ್ತೀನಿ ಅವ್ರು ಭೇಟಿಯಾಗಿ ನೀವು ಅಂತ ಅಂದ್ರೆ ಅವರು. ಸೊ ಆಮೇಲೆ ನಾನು ತಿರ್ಗಾ ಓಕೆ ಅಂತ ಅಂದ್ಕೊಂಡು 100 ರೂಪಾಯಿ ವಾಪಸ್ ಕೊಡೋಕೆ ಹೋದೆ ಅವ್ರಿಗೆ, ಪರವಾಗಿಲ್ಲ ಇಟ್ಕೋ ಅಂತ ಹೇಳಿದ್ರು. ಬಂದೆ ತಗೊಂಡು, ಬಟ್ ತುಂಬ ದಿವಸ 100 ರೂಪಾಯಿ ಉಳಿಸ್ಕೊಳಕ್ಕೆ ಆಗಲಿಲ್ಲ ನನ್ನ ಹತ್ರ, ಖರ್ಚು ಖರ್ಚು ಇದ್ದೇ ಇರುತ್ತೆ ಇತ್ತು. ನನಗೆ ಆ್ಯಕ್ಚುಲಿ ಆಸೆ ಇತ್ತು ಪುಟ್ಟಣ್ಣವ್ರು ಕೊಟ್ಟಿರೋದು ಫಸ್ಟು ಭೇಟಿಯಾದಾಗ ಇಟ್ಕೋಬೇಕು ಅಂತ ಆಗಲಿ. ಆಮೇಲೆ ದತ್ತು ಅವ್ರನ್ನ ಭೇಟಿಯಾದೆ, ಈ ಥರ ಹೇಳಿದ್ದಾರೆ ಸರ್ ಡೈರೆಕ್ಟ್ರನ್ನ, ಸರಿ ರೀ ನಾನು ಹೇಳ್ತೀನಿ ಅಂತೆಲ್ಲ ಹೇಳಿದ್ರು. ಸೊ ಹಿಂಗೆ ನಾನು ಕರೆಕ್ಟಾಗಿ ಈ ಥರ ಶೆಡ್ಯೂಲ್ ಶುರುವಾಗುತ್ತೆ ಮೈಸೂರು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಕಾಲೇಜ್ ರಂಗ ಸಿನಿಮಾದ್ದು. ಸೊ ಆ ಟೈಮಲ್ಲಿ ನಾನು ಹೇಳ್ತೀನಿ ನೀವು ಬರಬೇಕಾಗುತ್ತೆ ಅಂತ ಹೇಳಿ ನಾನು ಅಡ್ರೆಸ್ ಗಿಡ್ರೆಸ್ ಎಲ್ಲ ತೊಗೊಂಡು, ಅವಾಗೆಲ್ಲ ಫೋನ್ ಎಲ್ಲ ಇಲ್ಲ ಇಲ್ಲವಲ್ಲ ಕರೆಕ್ಟ್ ಇರಲಿಲ್ಲ. ಆಮೇಲೆ ಲ್ಯಾಂಡ್ ಲೈನ್ ಕೂಡ ನಮ್ಮಂಥ ಹುಡುಗರಿಗೆ ಬ್ಯಾಚುಲರ್ ಮನೆಗಳಿಗೆಲ್ಲ ಇಲ್ಲ, ದೊಡ್ಡ ದೊಡ್ಡವ್ರಿಗೆ ಇರ್ತಿರ್ಲಿಲ್ಲ ಅವಾಗ, ಅಡ್ರೆಸ್ ಎಲ್ಲ ತೊಗೊಂಡ್ರು. ಸೊ ಈ ಥರ ಶುರುವಾಗುತ್ತೆ ಅಂತೆಲ್ಲ ಹೇಳಿದ್ರು. ಸೊ ಕಾದೆ 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 ಆ ಡೇಟ್ಗೆ ಅವ್ರ ಲೆಟ್ರು ಬರಲಿಲ್ಲ, ಏನೂ ಬರಲಿಲ್ಲ, ಕಮ್ಯುನಿಕೇಟ್ ಮಾಡೋಕ್ಕಾಗಲಿಲ್ಲ ನನಗೆ. 2 ದಿವಸ ಆಯ್ತಲ್ಲ ಇವ್ರು ಹೇಳಿ ಇನ್ನೂ ಬರಲಿಲ್ವಲ್ಲ ಅಂತ ಹುಡ್ಕೊಂಡು ಹೋದೆ. ಬ್ರಾಡ್ವೇ ಹೋಟ್ಲಲ್ಲಿ ರೂಮ್ ಇಲ್ಲ ಅವ್ರದ್ದು, ಸರಿ. ಸೊ ಏರ್ಲೈನ್ಸ್ ಹುಡ್ಕೊಂಡು ಹೋದೆ, ಪುಟ್ಟಣ್ಣವ್ರು ಇರ್ಬೋದೇನೋ ಅಲ್ಲಿ ಅಂತ. ಅಲ್ಲೋದ್ರೆ ಅವರು ಇಲ್ಲ, ಏ ಇಲ್ಲ ಇಲ್ಲ ಅವ್ರು ಶೂಟಿಂಗಲ್ಲಿ ಇದ್ದಾರೆ ಅಂತಂದ್ರೆ ಅವರು, ಇವರು ನಮ್ಮ ಸಪ್ಲೈಯರ್ ರಾಮು. ಆಮೇಲೆ ಅದು ಮೇಲ್ಗಡೆ ಇವ್ರು ಕೆಳಗಡೆ ಸೂಟಲ್ಲಿ ಇರ್ತಿದ್ರು, ಮೇಲ್ಗಡೆ ಒಂದು ರೂಮಲ್ಲಿ ಸಿ ಎಸ್ ರಾಜ ಇದ್ರು, ಯಾರು ಶರಪಂಜರಾದ, ಅವರೊಂದು ರೂಮ್ ಹಾಕ್ಕೊಂಡಿದ್ರು ಮೇಲ್ಗಡೆ. ಅವ್ರು ಯಾವುದೋ ನನಗೆ ನೆನಪಿದ್ದಂಗೆ ಯಾವುದೋ ಸಿಡ್ನಿ ಶೀಲ್ಡನ್ ಪುಸ್ತಕನ ಯಾವುದೋ ನಾವೆಲ್ ಓದ್ತಾ ಇದ್ರು, ಇಂಗ್ಲೀಷ್ ನಾವೆಲ್ ಓದ್ಕೊಂಡು ಕೂತಿದ್ರಲ್ಲಿ ಬೆಡ್ ಮೇಲೆ. ಹೋಗಿ ಈ ಥರ ಅವ್ರು ಇವರು ರಾಮನೇ ಹೇಳಿದ್ರು, ಅವ್ರ ಮೇಲ್ಗಡೆ ಇನ್ನೊಬ್ರು ಇದ್ದಾರೆ ಅವ್ರು, ಹೋಗಿ ಅವ್ರು ನೋಡಿ ಅಂತ. ಫಸ್ಟ್ ಟೈಮ್ ಅವ್ರು ನೋಡಿದ್ದು ನಾನು ರಾಜಾ ನೋಡಿದಾಗ, ಅವ್ರು ಏನದು ಏನು ಮರಿ ಲೇಟಾಗಿ ಬಂದ್ಬಿಟ್ಟು, ಅವ್ರು ಶೂಟಿಂಗ್ ಶುರು ಮಾಡಿಬಿಟ್ಟಿದಾರಲ್ಲೋ, 2 ದಿನ ಆಯಿತು ಶೂಟಿಂಗ್ ಶುರು ಮಾಡಿ. ಇಲ್ಲ ಸರ್ ಈ ಥರ ಹೇಳಿದರು ದತ್ತು ಅವರು, ಏನು
ನೆಟ್ರು ಬರಲಿಲ್ಲ ಹೇಳಲಿಲ್ಲ ಅಂತ. ಮೈಸೂರಿಗೆ ಹೊರಟೋಗ್ಬಿಟ್ಟಿದ್ದಾರಪ್ಪ ಅವರೆಲ್ಲ, ಮೈಸೂರಲ್ಲಿ ಶೂಟಿಂಗಲ್ಲಿದ್ದಾರೆ, ಲೇಟು ನೀನು ಅಂತ ಹೇಳಿದ್ರು. ಸೊ ಮಧ್ಯಾಹ್ನ ಆಗೋಗಿತ್ತು, ವಾಪಸ್ಸು ಬಂದೆ ನಾನು ರಾಜಾಜಿನಗರದಲ್ಲಿ. ನಮ್ಮ ಹುಡುಗರೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರೆ ಎಲ್ಲ ಜೊತೆಗಿದ್ವಲ್ಲ, 6th ಬ್ಲಾಕಲ್ಲ ಒಂದು ಮನೆ. ಡಿಸಪಾಯಿಂಟ್ ಆಗೋಯ್ತು, 3 ಗಂಟೆ ಆಯ್ತು ನಾನು ಅಲ್ಲಿಂದ ವಾಪಸ್ ಬರೋಷ್ಟು. ಬಂದು ಊಟ ಮಾಡಿರಲಿಲ್ಲ, ಊಟ ಮಾಡೋಣ ಅಂದ್ಕೊಂಡು ತಟ್ಟೆಗೆ ಅನ್ನ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ಕೊಂಡು ಇನ್ನು ಕೈ ತೊಳ್ಕೊಳ್ಳೋಷ್ಟು ಹೊರಗಡೆ ಯಾರೋ ಬಾಗಿಲು ತಟ್ಟಿದ್ರು. ನಮ್ಮ ಮನೆ ರೋಡಲ್ಲಿ ಕೆಳಗಡೆ ಒಬ್ಬರು ಕ್ರಿಶ್ಚಿಯನ್ ಇವರಿದ್ರು. ಓಕೆ. ಅವ್ರು ಹೆಂಗೆ ಅಂದರೆ ಒಂದು ಪಂಚೆ ಹಾಕ್ಕೊಂಡು, ಒಂದು ಶರ್ಟ್ ಹಾಕ್ಕೊಂಡು, ಅದ್ರ ಮೇಲೆ ಪಂಚೆ ಹಾಕ್ಕೊಂಡು, ಬೆಲ್ಟ್ ಹಾಕ್ಕೊಂಡು, ಅದ್ರ ಮೇಲೆ ಒಂದು ಕೋಟ್ ಹಾಕ್ಕೊಳ್ಳೋರು ಯಾವಾಗ. ಓಕೆ. ಕನ್ನಡ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಅವರು ಈ ಮೇಲೆ ಬಂದರು, ಪರಿಚಯ ಇದ್ರು ಅಲ್ಲಿ. ಅಷ್ಟೊತ್ತಿಗೆ ಅವ್ರಿಗೆ 6 ತಿಂಗಳು ಹೋಗಿತ್ತಲ್ಲ ಪುಟ್ಟಣ್ಣವ್ರು ಹುಡುಕೋದ್ರಲ್ಲಿ, 6-7 ತಿಂಗಳು ಹೋಗಿತ್ತಲ್ಲ. ಬಂದು ಮಾತಾಡ್ಸಿದ್ರು, ಏನು ಹುಡುಕ್ತಾಯಿದ್ರು ಮಧ್ಯಾಹ್ನ ಹೊತ್ತಲ್ಲ, ಯಾರು ಜನ ಓಡಾಡಲ್ಲ ಅವಾಗೆಲ್ಲ, ತುಂಬ ಕಡಿಮೆ ಪಾಪ್ಯುಲೇಷನ್ ಬೆಂಗಳೂರಲ್ಲೆಲ್ಲ, ಲೆಕ್ಕದಲ್ಲಿ 17 ಲಕ್ಷನ ಏನಾಯ್ತು ಇಡೀ ಬೆಂಗಳೂರು ಪಾಪ್ಯುಲೇಷನ್. ಸೊ ಈ ಥರದ್ದು ಇಲ್ಲ ಇಲ್ಲಿ ನೋಡಿ, ಯಾರ್ದೋ ವಿಶ್ವನಾಥ್ ಅಂತೆ ಯಾರ್ದೋ, ಅವ್ರಿಗೆ ಹೆಸರು ಗೊತ್ತಿಲ್ಲ, ನನ್ನ ಮುಖ ಪರಿಚಯ ಇದೆ. ಸರಿ ಸರಿ. ಸೊ ಯಾವುದೋ ಟೆಲಿಗ್ರಾಮ್ ಬಂದಿತ್ತು ಅವತ್ತಿಂದ ಇಲ್ಲೇ ಬಿದ್ದಿದೆ 3 ದಿವಸದಿಂದ ನಮ್ಮನೇಲಿ, ಅಲ್ಲಿ ಕೊಟ್ಟು ಹೊರಟೋಗಿದ್ದಾರೆ, ಇದು ಯಾವ್ದೊಂದು ಗೊತ್ತಾಗ್ತಿಲ್ಲ ಅಂತ ಎಲ್ಲ ತೆಗೆದು ನೋಡಿ ನನ್ನ ಹೆಸರು ಬಂದಿರೋದು. ಪಾಪ ದತ್ತು ಟೆಲಿಗ್ರಾಮ್ ಕೊಟ್ಬಿಟ್ಟಿದ್ದಾರೆ, ಸ್ಟಾರ್ಟ್ ಇಮಿಡಿಯೇಟ್ಲಿ ರೀಚ್ ದಾಸ್ ಪ್ರಕಾಶ್ ಮೈಸೂರು ಅಂತ. ಬಟ್ ನನಗೆ ತಲುಪಿಲ್ಲ, ಅದು ತಲುಪಿಲ್ಲ ಸರ್. ನೋಡ್ತೀನಿ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ ನನಗೆ. 3 ದಿನ ಲೇಟ್ ಬೇರೆ ಆಗೋಗಿದೆ, ಟೆಲಿಗ್ರಾಮ್ ಬಂದಿರೋ ಡೇಟು. ಸೊ ಹೆಂಗಾದ್ರೂ ಮಾಡಿ ಇದು ಮಾಡ್ಕೊಂಡು ಹೋಗ್ಬಿಡೋಣ, ನೋಡೋಣ, ಲಕ್ ಟ್ರೈ ಮಾಡೋಣ. ಅದೃಷ್ಟ ಇದ್ರೆ ನಮ್ಮ ಫ್ರೆಂಡ್ಸ್ ಹತ್ರ ಹೇಳಿ ದುಡ್ಡು ಇಸ್ಕೊಂಡು ಮೈಸೂರು ಬಸ್ ಹತ್ತಿದೆ. ರಾತ್ರಿ ಆಯ್ತು ಹೋಗೋ ಅಷ್ಟೊತ್ತಿಗೆ ಮೈಸೂರಿಗೆ ಹೋಗಿ, ದಾಸ್ ಪ್ರಕಾಶ್ ಹೋಟ್ಲು ಹುಡುಕೊಂಡೋಗಿ ಮತ್ತೆ ಹೆಚ್ಚಿ ಕಾಯ್ತಾ ಕೂತಿದ್ದೆ. ಲೇಟ್ ಆಯಿತು, ಎಷ್ಟೋ ಥರದ್ದು ಸಿಗಲಿಲ್ಲ ಎಲ್ಲೋದ್ರು ಇಲ್ಲೋರು. ಆಮೇಲೆ ಅವರೆಲ್ಲ ಊಟಕ್ಕೆ ಹೋಗಿರ್ತಾರೆ ಹೊರಗಡೆ, ಸಾಯಂಕಾಲ ಶೂಟಿಂಗ್ ಫ್ರೀ ಇರ್ತಾರಲ್ಲ ಇವರು, ಊಟ ಎಲ್ಲ ಹಾಕ್ಕೊಂಡು ಜರ್ದಾ ಎಲ್ಲ ಹಾಕ್ಕೊಂಡು ಬಂದಿರೋರು ಅಲ್ಲಿ ರಿಸೆಪ್ಷನಿಗೆ. ಆ ರಿಸೆಪ್ಷನಿಸ್ಟ್ ಹೇಳಿದ್ರು, ಸರ್ ಎಷ್ಟೊತ್ತಿಂದ ನಿಮಗೆ ಕಾಯ್ತಾ ಇದ್ದಾರೆ ಅವರು, ಯಾರು ಸರ್ ಈ ಥರದ್ದು ಟೆಲಿಗ್ರಾಮ್? ಅಲ್ರಿ, 3 ದಿವಸ ಆಯ್ತು ನಾನು ಟೆಲಿಗ್ರಾಮ್ ಕೊಟ್ಟು, ಇವಾಗ ಬರ್ತಿದ್ದೀರ. ಅವ್ರು ತಪ್ಪಿಲ್ಲ ಪಾಪ, ಕೊಟ್ಬಿಟ್ಟಿದ್ದಾರೆ, ನನಗೆ ರೀಚ್ ಆಗಿಲ್ಲ. ಇಲ್ಲ ಸರ್, ಈ ಥರ ಆಗೋಯ್ತು ಅದು. ಬಟ್ ಇವಾಗ ಯಾರು ಹೇಳಿರೋ ಅದು ಸುಳ್ಳು ಅಂತ ಅನ್ಕೊಂತಾರೆ. ಅವತ್ತು ಈ ಥರ ಆಗೋಯ್ತು, ನಂಗೆ ಸಿಕ್ಕಿದ ತಕ್ಷಣ ನಾನು ಬಂದುಬಿಟ್ಟೆ ಹಂಗೆ. ಸರಿ ಬನ್ನಿ ಅಂತ ಕರ್ಕೊಂಡೋಗಿ, ಅಷ್ಟೇ ಡೈರೆಕ್ಟರ್ಗಳೆಲ್ಲ ಇರ್ತಾರಲ್ಲ ರೂಮು, ಅದೊಂಥರ ಇದ್ರದ್ದು ಡಾರ್ಮೆಟ್ರಿ ಥರ. ಸರಿ, ಎಲ್ಲ ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆಲ್ಲ ಪರಿಚಯ ಮಾಡಿಸಿ, ಏ ನೋಡು ರಮಣ, ಇವರು ಇದ್ಮೇಲೆ ಕೆಲಸ ಮಾಡ್ತಾರೆ ನಿಮ್ಮ ಜೊತೆಗೆ, ಈ ರೂಮೆಲ್ಲ ಇರ್ತಾರೆ ಅಂತ ಹೇಳಿಬಿಟ್ಟು ಕೇಳಿದ್ರು, ಊಟ ಮಾಡಿದಿರ ಏನು ರೀ ಅಂತ. ಸೊ ಊಟ ನಿಜವಾಗ್ಲೂ ಮಾಡಿರಲಿಲ್ಲ ನಾನು. ಸರಿ ಸರಿ. ಸೊ ಹೋಗಿ ಊಟ ಮಾಡ್ಕೊಂಬಂದು ಇಲ್ಲಿ ಇದ್ಬಿಡಿ, ಬೆಳಗ್ಗೆ ಇವರೆಲ್ಲರೂ ಬರ್ತಾರೆ, ಇವ್ರ ಜೊತೆಗೆ ಶೂಟಿಂಗ್ ಬನ್ನಿ ಅಂತ ಹೇಳಿದ್ರು. ಸೊ ಹಾಗೆ ಆ ರೂಮಲ್ಲಿ ಪುಟ್ಟಣ್ಣವ್ರ ಟೀಮಲ್ಲಿ ಹೋಟ್ಲಲ್ಲಿ ಸೇರಿಕೊಂಡೆ ನಾನು. ಸೊ ನೆಕ್ಸ್ಟ್ ಡೇ ಬೆಳಗ್ಗೆನೆ ಅದು ಮಡ್ರಾಸ್ ಪ್ರೊಡಕ್ಷನ್, ಪದ್ಮಿನಿ ಪಿಕ್ಚರ್ಸ್ ಆಫೀಸ್ ಮಡ್ರಾಸ್ ಪತ್ಲವ್ರದ್ದು. ಎಲ್ಲ ಡ್ರೈವರ್ಗಳು ಪ್ರೊಡಕ್ಷನ್ ಬಾಯಿಂದ ಹಿಡಿದು ಮ್ಯಾನೇಜರಿಂದ ಹಿಡಿದು ಆರ್ಟ್ ಡೈರೆಕ್ಟ್ರಿಂದ ಹಿಡಿದು ಕಾಸ್ಟ್ಯೂಮರಿಂದ ಹಿಡಿದು ಎಲ್ಲರೂ ಮಡ್ರಾಸಿಂದಾನೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಮಾತ್ರ ಇಲ್ಲಿಯವರು, ಅದನ್ನು ಬಿಟ್ಟು ಇನ್ನೆಲ್ಲರೂ ಅಲ್ಲಿಂದಾನೆ ಬಂದಿರೋರು, ಇನ್ಕ್ಲೂಡಿಂಗ್ ಸ್ಟಿಲ್ ಫೋಟೋಗ್ರಾಫರ್. ಸೊ ಬೆಳಗ್ಗೆ ಅದು ಒಂಥರ, ಆವಾಗ ಮೂತಿದು ಒಂದು ವ್ಯಾನ್ ಬರೋದು, ಓಕೆ, ಹಳೆಯ ಕಾಲದ ಮೂತಿ ವ್ಯಾನ್ಗಳು ಬರ್ತಿತ್ತಲ್ಲ ಆ ಥರ. ಆವಾಗಿನ್ನು ಮೆಟಾಡರ್ ಕೂಡ ಇಂಟ್ರೊಡ್ಯೂಸ್ ಆಗಿರಲಿಲ್ಲ, ಬಂದಿರಲಿಲ್ಲ. ಅದರಲ್ಲೆಲ್ಲ ಬಂದು ಅದು ಇದ್ರ ದಾಸ್ ಪ್ರಕಾಶ್ ಕಾಂಪೌಂಡಲ್ಲಿ ನಿಂತ್ಕೊಂಡು ಮ್ಯಾನೇಜರ್ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಅವರು ಸುಬ್ರಹ್ಮಣ್ಯ ಅಂತ ಎಲ್ಲರನ್ನೂ ಕೂಗಿ ಕರೆಯೋರು ಅಲ್ಲಿಂದ. ಸೊ ಎಲ್ಲ ಬಂದು ಅದರಲ್ಲೆಲ್ಲ ಕುತ್ಕೊಂಡು ಗುಡು 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 ಅಂದ್ಕೊಂಡು ಎಲ್ಲ ಡಿಪಾರ್ಟ್ಮೆಂಟರ್ ಅದರಲ್ಲಿ ಕುತ್ಕೊಂಡು ಸ್ಟುಡಿಯೋಗೆ ಹೋಗಿದ್ದು, ಪ್ರೀಮಿಯರ್ ಸ್ಟುಡಿಯೋಗೆ. ಸೊ ನಾನೊಂದು ಸ್ಟುಡಿಯೋಗೆ ಎಂಟ್ರ್ ಆಗಿದ್ದೇನೆ ಅಸ್ಟೆಂಟ್ ಡೈರೆಕ್ಟರ್ ಡಿಸಿಗ್ನೇಷನ್ನಲ್ಲಿ. ಸರಿ ಸರಿ. ಬಟ್ ನಂಗೆ ಗೊತ್ತಿಲ್ಲ ಅಸ್ಟೆಂಟ್ ಡೈರೆಕ್ಟರ್ ಅಂದರೆ ಅದನ್ನು ನೆಕ್ಸ್ಟ್ ಪುಟ್ಟಣ್ಣವ್ರು ಇರುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಅದು ಹಂಗಲ್ಲ, ಅದೊಂದು ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟಲ್ಲಿ ನಾನು ಅವತ್ತಿನ ಸೇರಿಕೊಂಡ್ರೆ ನಾನು. ಸರಿ ಸರಿ. ಹಿಂಗೆ ಪುಟ್ಟಣ್ಣವ್ರ ಟೀಮಲ್ಲಿ ಸೇರಿಕೊಂಡೆ ನಾನು. ಕಾಲೇಜ್ ರಂಗದ ಇಂಟ್ರೆಸ್ಟಿಂಗ್ ಅನುಭವಗಳೇನಾದ್ರು ತುಂಬ ಇದೆ ಹೇಳಿ. ತುಂಬ ಅಂದರೆ ಒಂದು ಹೆಂಗಾಯಿತು ಅಂದರೆ, ಅವರು ಈಗಿನ ಮ್ಯಾನೇಜರ್ಗಳು, ಈಗಿನ ವರ್ಕಿಂಗ್ ಸಿಸ್ಟಮ್ ಇದೆಲ್ಲ ನೋಡಿದಾಗ ನನಗೆ ಅವ್ರ ಬಗ್ಗೆ ಎಲ್ಲ ತುಂಬ ಗೌರವ ಬರುತ್ತೆ. ಹಳಬರ ಬಗ್ಗೆ ಅವರು ಸುಬ್ರಹ್ಮಣ್ಯಂ ಅನ್ನೋರು ಬೇರೆ ಹೋಟ್ಲಲ್ಲಿದ್ದರು, ದಾಸ್ ಪ್ರಕಾಶಲ್ಲಿ ನಾವೆಲ್ಲ ಇದ್ವಿ. ಹೈವೇನಲ್ಲಿ ಪುಟ್ಟಣ್ಣವ್ರು ಇರ್ತಿದ್ರು ಹೈವೇ ಹೋಟ್ಲಲ್ಲಿ, ನಾವು ದಾಸ್ ಪ್ರಕಾಶು ಇವನ್ನು ಪ್ರೊಡಕ್ಷನ್ ಬಾಯ್ಸು ಅವರು ಇವರೆಲ್ಲ ಚಾಮುಂಡೇಶ್ವರಿ ಲಾಡ್ಜ್ ಅಂತ ಇತ್ತು ಅಲ್ಲಿ ಮೈಸೂರಲ್ಲಿ, ಅದರಲ್ಲಿರೋರು ಮ್ಯಾನೇಜರು ಅಲ್ಲೇ ಇರೋರು. ಬೆಳಗ್ಗೆ 5 ಗಂಟೆಗೆ ಬಂದು ಮೆಲ್ಲಗೆ ಬಾಗಿಲು ತಟ್ಟರು. ಯಾರು ತಟ್ತಾರೆ ಅಂತ ಹೇಳಿದ್ರೆ ಮ್ಯಾನೇಜರ್ ವೈಟ್ ಆ್ಯಂಡ್ ವೈಟ್ ಹಾಕಿ ಸ್ನಾನ ಮಾಡಿಕೊಂಡು ವಿಭೂತಿ ಹಾಕ್ಕೊಂಡು ನಿಂತ್ಕೊಂಡು ಪಕ್ಕದಲ್ಲಿ ಒಬ್ಬ ಹುಡುಗ ಫ್ಲಾಸ್ಕಲ್ಲಿ ಕಾಫಿ ತಂದಿರೋನು, ತಂಬಿ ಇವನು ಕೆನ್ನ ಕಾಫಿಯ ಟೀಯ ಅಂತ. ನಾವೇನು ಹೇಳಿದೆ ಸಾರ್ ಕೊಡು, ಪ್ರತಿಯೊಂದು ರೂಮ್ಗೂ ಹೋಗಿ ಕಾಫಿ ಕುಡಿಸಿ, ಓಹೋ ಅದು ಹೇಳಿಸೋದು. ಸೊ ಹೇಳಿಸ್ಬೇಕಾದ್ರೆ ಸುಮ್ಮನೆ ಹೇಳ್ಸಿದ್ರು ಬೇಜಾರು ಮಾಡ್ಕೋತಾರಲ್ಲ, ಕಾಫಿ ಕೊಟ್ಬಿಟ್ಟು ಕಾಫಿ ಕೊಡೋಕೆ ಬಂದಿದ್ದಾರೆ ಅಂತ ಆಗುತ್ತೆ. ಸೊ ಕಾಫಿ ಕೊಡೋ ನೆಪದಲ್ಲಿ 5 ಗಂಟೆಗೆ ಎಲ್ಲರೂ ಹೇಳ್ಸೋರು ಹೋಟ್ಲಲ್ಲಿ. ಸೊ ಎದ್ದೆಲ್ಲ ಹೋಗ್ಬೇಕು ರೆಡಿ ರೆಡಿ ಆಗಿಡಂಗ ಅಂತೆಲ್ಲ ಹೇಳ್ಬಿಟ್ಟು ಹೋಗೋರು. ಹೋಗ್ಬಿಟ್ರೆ ಕರೆಕ್ಟಾಗಿ 7-7:30 ಕೆಳಗಡೆ ಗಾಡಿ ಬಂದು ನಿಂತ್ಕೊಳ್ಳೋದು.
ಅವಾಗ ಮೇಲೆ ಬರ್ತಿರ್ಲಿಲ್ಲ ಅವರು, ಅವ್ರು ಕೆಳಗಡೆ ನಿಂತಿದ್ದಾರೆ, ನಾವೆಲ್ಲ ದಡ ಬಡ ದಡ ಬಡ ನಮ್ಮ ಸೂಟ್ ಕೇಸು ಕ್ಲಾಪ್ ಬೋರ್ಡ್ ಅದು ಇದು ಹೊತ್ಕೊಂಡು ಹೋಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರಾಪರ್ಟಿ ಇರುತ್ತಲ್ಲ ಕಂಟಿನ್ಯೂಟಿ ಬುಕ್ಕು ಅದು ಇದು ಎತ್ಕೊಂಡು ದಡ ದಡ ಹೋಗಿ ಅಲ್ಲೆಲ್ಲ ಕೂತ್ಕೋತಿದ್ವಿ. ಸೊ ಇದು ಅವರ ಡೆಡಿಕೇಶನ್. ಆಮೇಲೆ ನಂಗೆ ಗೊತ್ತಿಲ್ಲ ಪುಟ್ಟಣ್ಣವ್ರನ್ನ ಹೆಂಗೆ ಕರಿಬೇಕು ಸಾರ್ ಅಂತ ಅಂತಿದ್ವಿ ಅವ್ರ ಎದುರುಗಡೆ ಇದ್ದಾಗ. ಸೊ ಅವ್ರು ಇಲ್ಲದೇ ಇದ್ದಾಗ ಏನು ಅನ್ಬೇಕು, ಪುಟ್ಟಣ್ಣವ್ರು ಅನ್ಬೇಕು, ಸರ್ ಬರ್ತಾರೆ ಅನ್ಬೇಕು. ಆವಾಗ ನಾವೆಲ್ಲ ಹೇಳಿಕೇಳಿ ಹಳ್ಳಿಯಿಂದ ಬಂದಿರೋರು ಯಾವುದೋರಿಂದ ಅದೇ ಏನು ಇರ್ತಿರ್ಲಿಲ್ಲ ನನಗೆ. ಅವ್ರು ಬರೋರಲ್ಲ ಇಲ್ಲೆಲ್ಲ ಮೊದಲೇ ಹೇಳಿರೋರು, ಇಲ್ಲೆಲ್ಲ ಲೈಟಿಂಗ್ ಎಲ್ಲ ಜನರಲ್ ಲೈಟಿಂಗು ರೆಡಿ ಮಾಡ್ಕೊಳ್ಳೋರು ಯಾರು, ಹರಿದಾಸ್ ಬಿ ಎನ್ ಹರಿದಾಸ್ ಅಂತ ಅವ್ರು ರೆಡಿ ಮಾಡ್ಕೊಳ್ಳೋರು. ಅಷ್ಟೊತ್ತಿಗೆ ಬಂದು ಎಲ್ಲ ರಿಹರ್ಸಲ್ ಮಾಡಿ ಡೈಲಾಗ್ ಫಸ್ಟ್ ಬಂದಿದ ತಕ್ಷಣ ಹೊರಗಡೆ ತಿಂಡಿ ತಿನ್ಕೊಂಡು ಫ್ಲೋರ್ ಹೊರಗಡೆ ಬಂದು ಒಳಗೆ ಕೂತ್ಕೊಂಡು ಯೋಗಣ್ಣ ಇದ್ರು ಎಚ್ ಕೆ ಡೈಲಾಗ್ ಎಲ್ಲ ಕೂತ್ಕೊಂಡು ಸೀನ್ ಎಲ್ಲ ಓದಿ ಅದನ್ನ ಕರೆಕ್ಷನ್ ಮಾಡಿಕೊಂಡು ಅಲ್ಲಿಗೆ ಸ್ಪಾಟಿಗೆ ಬರೋರು. ಬಂದು ಅಲ್ಲಿ ರಿಹರ್ಸಲ್ ಮಾಡೋಕ್ಕೆ ಶುರು ಮಾಡಬೇಕಾಗಿತ್ತು. ಒಂದು ದಿವಸ ಅವ್ರಿಗೇನೋ ಕೆಲಸ ಇತ್ತೇನೋ ಬರಲಿಲ್ಲ, 10:30 ಆಯಿತು, ಎಲ್ಲ ಆಯಿತು, ಜನರಲ್ ಲೈಟಿಂಗ್ ಎಲ್ಲ ಮಾಡ್ಕೋತಿದ್ದಾರೆ, ಇವಾಗ ಇದ್ದಾರೆ, ತಿಂಡಿ ತಿಂದ್ವಿ. ಆಮೇಲೆ ಇನ್ನೇನು 11 ಗಂಟೆಗೆ ಒಂದ್ಸರಿ ಟೀ ಕೊಡ್ತಾರೆ ಸಿನಿಮಾದಲ್ಲಿ, ಅದು ಬರೋ ಟೈಮ್ ಆಯಿತು. ನಂಗೆ ಗೊತ್ತಿಲ್ಲ ನನಗೆ ನಾನು ರಮಣ ಅಂತ ಇದ್ರೆ ಅಷ್ಟೊತ್ತಿಗೆ 3-4 ದಿನ ಆಗಿತ್ತಲ್ಲ, ಅವರೆಲ್ಲ ಪರಿಚಯ ಆಗಿದ್ರು ರೂಮಲ್ಲಿ ಎಲ್ಲ. ಎಲ್ಲಿ ರಮಣವ್ರೆ, ಪುಟ್ಟಣ್ಣವ್ರು ಬರಲೇ ಇಲ್ಲ, ಇಷ್ಟೊತ್ತಾಗೋಯ್ತು ಅಂತ ಅಂದೆ ಅವ್ರಿಗೆ. ಅವ್ರಿಗೆ ಇವ್ನು ನಿಂಗೆ ನೋಡ್ದೆ ಅವನು. ಸೊ ನನಗೆ ಹಂಗೆ ಹಂಗೆ ಹೇಳ್ಬೇಕೋ ಹೇಳ್ಬಾರ್ದಾಗ ಗೊತ್ತಿಲ್ಲ ನನಗೆ. ಹಳ್ಳಿ ಅವನ ಹೇಳ್ರಿ ಪುಟ್ಟಣ್ಣವ್ರು ಬರಲೇ ಇಲ್ಲ, ಎಷ್ಟೊತ್ತಾಗೋಯ್ತು, ಲೇಟಾಗೋಯ್ತು ಅಂತ. ಸೊ ಇವ್ನು ಸುಮ್ಮನೆ ನಿಂತುಬಿಟ್ಟಿದ್ದಾನೆ, ನಡುಕ್ತಾ ಇದ್ದಾನೆ ಅವನು. ಅಲ್ಲಿ ತಿರುಗಿ ನೋಡಿದ್ರೆ ಪುಟ್ಟಣ್ಣವ್ರು ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಅವ್ರು ಕೇಳಿಸ್ಕೊಂಬಿಟ್ಟಿದ್ದಾರೆ ನಾನು ಹೇಳಿದ್ದ. ಹಿಂಗೆ ನೋಡಿದ್ರು ನನ್ನ ನೋಡಿ ಸುಮ್ಮನೆ ಹೋದ್ರು, ಏನು ಮಾತಾಡಿ ಅಂದರೆ ಹಂಗೆ ನಮ್ಮ ಕರಿಯರ್ ಹೆಂಗೆ ಶುರುವಾಯಿತು ಅಂದರೆ ಏನೂ ಗೊತ್ತಿಲ್ಲದೆ ಇರೋ ಸಿನಿಮಾದ ಬಗ್ಗೆ. ಆಸಕ್ತಿ ಸಿನಿಮಾ ನೋಡಿದ್ದು ಮತ್ತು ಪುಸ್ತಕಗಳು ಓದಿದ್ದು ಅಂತ ಬಿಟ್ಬಿಟ್ರೆ, ಶೂಟಿಂಗ್ ಅಂದರೆ ಹೆಂಗಿರುತ್ತೆ ಅಂತ ಚಿತ್ರದುರ್ಗದಲ್ಲಿ ನೋಡಿದ್ದು ಔಟ್ಡೋರು. ಅದು ಎಷ್ಟು ದೂರದಲ್ಲಿ ನಿಲ್ಲಿಸ್ತಾರೆ ನಮ್ಮನ್ನಲ್ಲಿ, ಎಲ್ಲೋ ದೂರದಲ್ಲಿ, ಇಲ್ಲಿ ಶೂಟಿಂಗ್ ಕ್ಯಾಮ್ರಾ ಇರುತ್ತೆ ಅಂದರೆ ಒಂದು 100 ಅಡಿ ದೂರದಲ್ಲಿ ಎಲ್ಲೋ ದೂರದಲ್ಲಿ ನಿಲ್ಲಿಸಿರ್ತಾರೆ ನಮ್ಮನ್ನು, ಏನೂ ಗೊತ್ತಿರ್ತಿರ್ಲಿಲ್ಲ ನಮಗೆ. ಸೊ ಹಿಂಗೆ ಅಲ್ಲಿ ಹೆಂಗಿರ್ತಿತ್ತು ಅಂದರೆ, ಹೋಗ್ತಾ ಹೋಗ್ತಾ ಒಂದು 15 ದಿವಸ ಆಗಿ ಸೆಕೆಂಡ್ ಶೆಡ್ಯೂಲ್ ಎಲ್ಲ ಬರೋಷ್ಟೊತ್ತಿಗೆ ನಮಗೆ ಪುಟ್ಟಣ್ಣವರು ಕೆಲಸ ಹೇಳಿದರೆ ಸಾಕು, ಅವರೇನು ಹೇಳ್ತಿರ್ಲಿಲ್ಲ ನಮಗೆ ನೇರವಾಗಿ. ಪುಟ್ಟಣ್ಣವರು ಯಾವತ್ತು ಏನು ಇಂಥ ಕೆಲಸ ಮಾಡು ಅಂತ ಹೇಳ್ತೀರಿ ಅಲ್ಲಂತೆ, ನಾವು ಯಾರು ಏನು ಗೊತ್ತೇ ಇಲ್ವಲ್ಲ ನಮ್ಗೆ, ಏನಂತ ಹೇಳ್ತಾರೆ ಅವರು. ಅವರು ಅಸೋಸಿಯೇಟ್ ತಿಳ್ಕೊಂಡು ಅಸೋಸಿಯೇಟು ಫಸ್ಟ್ ಅಸಿಸ್ಟೆಂಟ್ಗೆ ಹೇಳಿ ಫಸ್ಟ್ ಅಸಿಸ್ಟೆಂಟ್ ಏನಾದ್ರು ಕೆಲಸ ಹೇಳಿದ್ರೆ ನಮಗೆ ಉಂಟು, ಇಲ್ಲಾಂದ್ರೆ ಇಲ್ಲ. ಸೊ ಇವರೆಲ್ಲ ಮೊದಲನೇ ಕೆಲಸ ಏನು ಅಂದರೆ, ಆಫೀಸಿಂದ ರೂಮ್ ಹೋಟ್ಲ್ ರೂಮಿಂದ ಸೂಟ್ ಕೇಸಲ್ಲೆಲ್ಲ ಇಟ್ಕೊಂಡು ಹೊತ್ಕೊಂಬರೋದು, ತೊಗೊಂಡೋಗೋದು, ಅವ್ರೇನಾದ್ರು ಕೇಳಿದ ತಕ್ಕಂತ ತಕ್ಕೊಡೋದು. ಕ್ಲಾಪ್ ಬೈ ಕ್ಲಾಪ್ ಕೇಳಿದ್ರೆ ನೀಟಾಗಿ ಒರೆಸ್ಬಿಟ್ಟು ಬೆಳಗ್ಗೆ ಬಂದಿದ ತಕ್ಷಣ ಹೋಗ್ಬಿಟ್ಟು ನಲ್ಲಿಲಿ ಹೋಗ್ಬಿಟ್ಟು ನೀಟಾಗಿ ಕ್ಲಾಪ್ ತೊಳೆದ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಒರೆಸಿ ಅಲ್ಲಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಕ್ಲಾಪರ್ ಕೇಳ್ಬೇಕಾದ್ರೆ ಅವ್ರಿಗೆ ಚಾಕ್ ಪೀಸು ಇದನ್ನು ಕೊಡೋದು, ಈ ಥರದ ಕೆಲಸ ಇರ್ತಿತ್ತು ನಂಗೆ ಫಸ್ಟ್ ಫಸ್ಟು. ಆಮೇಲೆ ಒಂದು ಶೆಡ್ಯೂಲ್ ಆದಮೇಲೆ ದತ್ತು ಅವರು ಒಂದು ದಿವಸ ಹೋಟ್ಲಲ್ಲಿ ಸಾಯಂಕಾಲ ಹೇಳಿದ್ರು, ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂದರೆ ಯಾರು ಯಾವುದನ್ನು ಹೇಳಿ ಕಲಿಸಲ್ಲ ನಿಮಗೆ, ನೀವು ಕಲಿಬೇಕದನ್ನು. ಅಲ್ಲಿ ಪುಟ್ಟಣ್ಣವರು ಹಂಗೆ ಬೈತಾರೆ, ಹೊಡಿತಾರೆ, ಕೋಪ ಅದು ಇದು ಅಂದ್ಕೊಂಡು ನೀವು ದೂರ ಇದ್ದರೆ ದೂರನೇ ಎದ್ಬಿಡ್ತೀರಿ. ಅವ್ರು ಏನಾದರೂ ಬೈಲಿ, ಏನಾದರೂ ಆಗಲಿ, ಅವ್ರೇನು ಕೆಲಸ ನಿಮ್ಮ ಮುಂದೆ ಬಿದ್ದು ಏನು ಕೆಲಸ ಮಾಡ್ತೀರಾ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಒಂದು, ನೀವು ಕೆಲಸ ಮಾಡಿ ತಪ್ಪಾದರೆ ಬೈತಾರೆ, ನೀವು ಮಾಡದೇ ಇದ್ದರೂ ಬೈತಾರೆ. ಸೊ ತಪ್ಪಾದರೆ ಯಾಕೆ ತಪ್ಪಾಯಿತು ಅಂತ ನಿಮಗೆ ಗೊತ್ತಾಗುತ್ತೆ, ಸರಿಯಾದರೆ ಏನು ಸರಿ ಮಾಡಿದಿರ ಅಂತ ನಿಮಗೆ ಗೊತ್ತಾಗುತ್ತೆ. ಕರೆಕ್ಟ್. ಸೊ ಕೆಲಸ ಕಲಿಬೇಕಂದ್ರೆ ಅವ್ರು ಯಾರಾದರೂ ಎಷ್ಟಾದ್ರು ಬೈಲಿ, ಪುಟ್ಟಣ್ಣವರಾದರೂ ಬೈಲಿ, ಕ್ಯಾಮ್ರಾಮನ್ನಾದರೂ ಬೈಲಿ, ನಾನಾದರೂ ಬೈಲಿ, ನಿಮ್ಮ ಪಾಡಿ ನೀವು ಏನು ಕೆಲಸ ಮುಂದೆ ಬೀಳುತ್ತೋ ಅದು ಕೆಲಸ ಮಾಡಿ, ಅವಾಗ ಏನಾದ್ರು ಕಲಿಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ದತ್ತು ಒಂದು ದಿವಸ ರಾತ್ರಿ ಹೇಳಿದ್ರಂಗೆ. ಸೊ ನೆಕ್ಸ್ಟ್ ಡೇಯಿಂದ ಪುಟ್ಟಣ್ಣವ್ರು ಏನು ಹೇಳ್ತಾರೆ ಅಂತ ಕೇಳೋದು, ಅವ್ರು ಯಾರಿಗೆ ಏನು ಹೇಳ್ತಾರೆ, ಅವ್ರದ್ದು ಇದಾಗುತ್ತೆ. ತುಂಬ ಬ್ಯುಸಿ ಇರೋರು ಅವರು, ಒಂಥರ ತುಂಬ ಮೂಡಿ ಪುಟ್ಟಣ್ಣವರು, ಅಲ್ಲೇನೋ ಹೇಳ್ಕೊಡ್ತಿದ್ರು, ಇನ್ನೇನೋ ಹೇಳ್ಕೊಡ್ತಾ ಇದ್ರು, ಇನ್ನೇನು ಹೇಳ್ತಾರೋ, ಇನ್ನೇನೋ ಕರಿಬೇಕು ಅಂತಂದರೆ ಈ ಕಡೆ ಹಿಂಗೆ ತಿರುಗಿ ನೋಡಿದ್ರೆ ಯಾರಿಗೋ ಏನೋ ಹೇಳ್ತಾರೆ ಅಂತ ತಾನೆ. ಸೊ ಅದು ಹೇಳಿದ ತಕ್ಷಣವೇ ಇನ್ನೊಂದು 2 ದಿನ ನಂತರದಾರೆ ಅಪ್ರೆಂಟಿಸ್ ಅಸಿಸ್ಟೆಂಟ್ ಇರ್ತಾರಲ್ಲ, ಕಾಂಪಿಟೇಷನ್ ಕೆಲಸ ಮಾಡೋಕ್ಕೆ ಪುಟ್ಟಣ್ಣವರು ಏನು ಹೇಳ್ತಾರೆ ಅದು ಮಾಡೋಕ್ಕೆ. ಸೊ ಓಡಬೇಕಲ್ಲ, ಸೊ ಹೇಳಿದ ತಕ್ಷಣ ಓಡೋಗೋದು. ಅದನ್ನ ಮ್ಯಾನೇಜರ್ ಕರ್ಕೊಂಬಂದ್ರೆ ಮ್ಯಾನೇಜರ್ ಕರ್ಕೊಂಬರೋದು, ಇಲ್ಲಿ ಯಾರಿಗೋ ಕಾಸ್ಟ್ಯೂಮ್ ಸರಿ ಇಲ್ಲ ಅಂದ್ರೆ ಕಾಸ್ಟ್ಯೂಮ್ ಕರೀರಿ ಅನ್ನೋರು, ಕರೆದ್ಬಿಟ್ಟು ಅವ್ರಿಗೆ ಏನೋ ಹೇಳೋರು, ನೋಡಿ ಇದು ಕಾಸ್ಟ್ಯೂಮ್ ಸರಿ ಇಲ್ಲ, ಮೇಕಪ್ ಎಲ್ಲೇನೋ ಹೆಚ್ಚು ಕಮ್ಮಿ ಆದ್ರೆ ಮೇಕಪ್ ಮೇಲೆ ಕರೆದ್ಬಿಟ್ಟು ಈ ಥರ ನೋಡಿ ಇದು ಕರೆಕ್ಟ್ ಮಾಡಿದ್ದೆ. ಸೊ ನಾವು ಅವ್ರನ್ನ ಕರಿಯೋಕೆ ಹೋಗೋದು ಅಷ್ಟೇ ಕೆಲಸ, ಅದೇನು ಸಿನಿಮಾಗೆ ಡೈರೆಕ್ಷನಿಗೆ ಮಾಡೋ ಕೆಲಸ ಅಲ್ಲ. ಅವ್ರೇನು ಹೇಳ್ತಾರೆ ಅವ್ರನ್ನ ಕರ್ಕೊಂಬರೋದು, ಆ ಕೆಲಸಕ್ಕೇ ನಮಗೆ 2-3 ಜನ ಜೊತೆಗೆ ಕಾಂಪಿಟೇಷನ್ ಇರೋದು ಕರ್ಕೊಂಬರೋಕ್ಕೆ. ಸೊ ಏನಾಗ್ತಿತ್ತು, ಇವ್ರು ಲೈಟ್ ಮಾಡ್ಬೇಕಾದ್ರೆ ಅವಾಗ ಎಲ್ಲ ಲೈಟಿಂಗ್ ಎಲ್ಲ ಮಾಡಿ ಒಂದು ಲೈಟಿಂಗ್ ಒಂದು 4 ಸ್ಟ್ಯಾಂಡ್ ಇಟ್ಟಿರ್ತಾರೆ, ಕರ್ಟನ್ ಇಟ್ಟಿರ್ತಾರೆ, ಈ ಕೆಳಗಡೆ ಎಲ್ಲ ಈ ಥರದ್ದೆಲ್ಲ ಇರ್ತಲ್ಲಿ. ಸೊ ನಿಂತ್ಕೋಬೇಕಾದ್ರೆ ಒಳಗೆ ಹೋಗ್ಬೇಕಾದ್ರೆ ಒಂದೊಂದೊಂದು ದಾಟ್ಕೊಂಡು ಹೋಗಿ ನಿಂತ್ಕೋಬೇಕು ನಾವು. ಸೊ ಫಸ್ಟ್ ಏನಾಗ್ತಿತ್ತು, ಅವ್ರು ಹೇಳಿದ ತಕ್ಷಣ ಕಾಂಪಿಟೇಷನ್ ಓಡೋಗೋದ್ರಲ್ಲಿ ಒಂದು 10 ಕಟ್ರ್ಗಳನ್ನೆಲ್ಲ ಚೇಂಜ್ ಮಾಡಿಬಿಟ್ಟೋಗಿತ್ತಿದ್ದೆ. ಇವ್ರೊಂದು ಗಂಟೆಯಿಂದ ಲೈಟಿಂಗ್ ಮಾಡಿರೋರು ಯಾರು, ಹರಿದಾಸ್ ಅವರು, ಅವ್ರ ಅಸಿಸ್ಟೆಂಟ್ ಅಲ್ಲ. ಸೊ ಒಬ್ಬರು ಇವ್ರು ಯಾರು ಕರೆದ ತಕ್ಷಣವೇ
ನಾನು ಓಡೋಕೆ ಹೋಗ್ಬೇಕಾದ್ರೆ ಲೈಟ್ಗಳು ಟರ್ನ್ ಆಗೋದು, ಕಟ್ರುಗಳು ಟರ್ನ್ ಆಗೋದು, ಸ್ಟ್ಯಾಂಡ್ ಸೊ ತಿರ್ಗಿ ಅದನ್ನ ಸರಿ ಮಾಡೋಕ್ಕೆ ಅರ್ಧ ಗಂಟೆ ಬೇಕಾಗೋದು. ಹಿಂಗೆ ಆಗ್ತಿತ್ತು. ಅವರು ಹರಿದಾಸ್ ಅವ್ರಿಗೆ ಅಸಿಸ್ಟೆಂಟ್ ಒಬ್ಬರು ಬಾಬು ಅಂತ ಮಲಯಾಳಿ ಕೇಳೋದವ್ರು, ಅವರು ಹೈಟ್ ಕಮ್ಮಿ ಇರೋದು, ವೈಟ್ ಆ್ಯಂಡ್ ವೈಟ್ ಹಾಕೊಳ್ಳೋರು. ಅವರು ಪುಟ್ಟಣ್ಣವ್ರು ಈ ಕಡೆ ತರಿದ ತಕ್ಷಣ ನಮಗಿಂತ ಮುಂಚೆ ಅವರು ಅಲರ್ಟ್ ಆಗಿಬಿಡೋರು. ಆಗ್ಬಿಟ್ಟು ಬಟ್ಟೆಯಾಗಿ ಬಂದು ನಾನು ಹಿಡ್ಕೊಂಬಿಡೋರು, ಓಡೋಗ್ಬಿಡಿ ಓಡೋಗ್ಬಿಡಿ. ನಿಧಾನಕ್ಕೆ ಒಂದೊಂದೇ ಕರ್ಕೊಂಡು ಹೋಗಿ ಇಲ್ದಾಟ್ ಇಲ್ದಾಟ್ ಇಲ್ಲಡು ಈಗ ಹೋಗು ಅಂತ ಅನ್ನೋರು. ಇದಾದ್ರೆ ನಾವು ಆಮೇಲೆ ಹೆಂಗಿರುತ್ತೆ ಸಿನಿಮಾ ಮಾಡಿದೆ ನಾನು, ನನಗೊಂದಷ್ಟು ಹೆಸರು ಬಂತು, ಸಣ್ಣದಾಗೇನೋ ಒಂದು ಒಂದು ಇದು ಬಂತು ಅದು. ಬಟ್ ಅದು ಮೂಲ ಏನೂ ಗೊತ್ತಿಲ್ಲದೇ ಇರೋನು ಒಬ್ಬ ಕಷ್ಟಪಟ್ಟರೆ ಕೆಲಸ ಮಾಡಿದ್ರೆ ಸಿನ್ಸಿಯಾರಿಟಿ ಇದ್ದರೆ ಡೈರೆಕ್ಟ್ ಆಗ್ಬೋದು ಅನ್ನೋದಕ್ಕೆ ನಾನೇ ಉದಾಹರಣೆ. ಏನು ಅನುಭವ ಇಲ್ಲದೇನೆ ಅದ್ರ ಬಗ್ಗೆ ಗೊತ್ತಿಲ್ಲದೇನೆ. ಸೊ ಈ ಥರದ್ದು ಘಟನೆಗಳು ತುಂಬ ಅಲ್ಲಿ ಹೆಂಗಿರ್ತಿದ್ರು ಕೆಲಸಗಾರರು ಎಷ್ಟು ಅಲರ್ಟ್ ಆಗಿರ್ತಿದ್ರು ಅಂತಂದರೆ, ಅವರು ಅಲ್ಲಿ ಆರ್ಟ್ ಡೈರೆಕ್ಟರ್ ಒಬ್ಬರಿದ್ದರು. ಒಂದು ಇನ್ಸಿಡೆಂಟ್, ಸಣ್ಣ ಇನ್ಸಿಡೆಂಟ್ ಅದು ಕಾಲೇಜಲ್ಲಿ. ಅವ್ರ ಹೆಸರು ಸುಬ್ರಹ್ಮಣ್ಯಂ ಅಂತ. ಅವರು ಕಾಲೇಜದು ಸೆಟ್ ಎಲ್ಲ ಹಾಕಿದ್ರು ಹೊರಗಡೆ, ಅದು ಎಕ್ಸ್ಟೀರಿಯರು. ಆಮೇಲೆ ಫ್ಲೋರ್ ಒಳಗಡೆ ಎಲ್ಲ ಕ್ಲಾಸ್ ರೂಮು, ಲ್ಯಾಬು, ಪ್ರಿನ್ಸಿಪಲ್ ಚೇಂಬರು, ಅದು ಇದು ಎಲ್ಲ ಸ್ಟಾಫ್ ರೂಮು ಎಲ್ಲ ಒಳಗಡೆ ಹಾಕಿದ್ರು. ಸೊ ಒಂದರಲ್ಲಿ ಏನಾಗುತ್ತೆ, ಅವರು ಒಬ್ಬರು ಬಾಟ್ನಿ ಪ್ರೊಫೆಸರ್ ಯಾರು ಕಲ್ಯಾಣ್ ಕುಮಾರ್ ಅದರಲ್ಲಿ, ಆ ಬಾಟ್ನಿಗೋಸ್ಕರ ರಿಸರ್ಚ್ ಮಾಡಿ ಬರೆದಿರೋದು ಅಷ್ಟು ಪೇಪರ್ ಇರುತ್ತೆ ಅವ್ರದ್ದು, ಅವ್ರದ್ದು ಪರ್ಸನಲ್ ಪ್ರೊಫೆಸರ್ಗೆ ಒಂದು ಇದಿರುತ್ತಲ್ಲ ಅದರಲ್ಲಿ. ಸೊ ಅದಕ್ಕೆ ಅವ್ರಿಗೆ ಆಗದೇ ಇರೋರು ಕಾಲೇಜಲ್ಲಿ ಅವ್ರು ಪ್ರಿನ್ಸಿಪಲ್ ಆಗಿಬಿಡ್ತಾರೆ, ಬೆಂಕಿ ಹಾಕ್ಬಿಡ್ತಾರೆ ಅದರಲ್ಲಿ ಗೋವಿಂದರಾವ್. ಹಾಂ, ಬೆಂಕಿ ಹಾಕ್ಸ್ತಾರೆ ಅದು. ಆ ಬೆಂಕಿ ಹಾಕ್ಸೋ ಸೀನು ಶೂಟ್ ಮಾಡಬೇಕು, ಶೂಟ್ ಮಾಡಬೇಕು. ಅದನ್ನು ಬೆಂಕಿ ಹಾಕಿ ಉರಿಸ್ಬೇಕಲ್ಲ, ಫ್ಲೋರ್ ಒಳಗಡೆ ಮಾಡೋಕ್ಕೆ ಬರೋಲ್ಲ ಅದು, ಅಲ್ಲ ಆ ಒರಿಜಿನಲ್ ಸೆಟ್ಟಲ್ಲೂ ಮಾಡೋಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಒಂದು ಪ್ರೊಫೆಸರ್ ಇದ್ದಿದ್ರಲ್ಲ ಅಲ್ಲ ಪುಸ್ತಕೆಲ್ಲ ಇಟ್ಬಿಟ್ವಿ, ಲೈಬ್ರರಿ ಪುಸ್ತಕಗಳು, ಆ ಲ್ಯಾಬ್ಗೆ ಬೇಕಾಗಿರೋದು ಇದು ಅದನ್ನೆಲ್ಲ ಇಟ್ವಿ, ಅದು ಲ್ಯಾಬ್ದೆಲ್ಲ ಸೆಟಪ್ಪು. ಅದನ್ನು ಮಾತ್ರ ಒಂದು ಸಪ್ರೇಟ್ ಸೆಟ್ ಹಾಕಿ, ಸೊ ಅದು ಉರಿಯೋದೆಲ್ಲ ಕಾಣಬೇಕಲ್ಲ, ಡೇ ಟೈಮಲ್ಲಿ ಬೆಂಕಿ ಹತ್ತಿದ್ರೆ ಕಾಣಲ್ಲ ಕಾಣಲ್ಲ ಕರೆಕ್ಟ್. ಅದಕ್ಕೆ ನೈಟ್ ಸಾಯಂಕಾಲ ಒಂದು 6 ಗಂಟೆ ಬ್ರೇಕ್ ಆಗುತ್ತಲ್ಲ, ತಿಂಡಿ ತಿಂದಮೇಲೆ ಮಾಡೋಣ ಅಂತ ಎಲ್ಲ ಸೆಟ್ ಎಲ್ಲ ರೆಡಿ ಮಾಡಿದ್ರು. ತುಂಬ ಚೆನ್ನಾಗಿ ಸೆಟ್ ಎಲ್ಲ ರೆಡಿ ಮಾಡಿದ್ರು. ಆ ಕಡೆ ನಾವು ಸಪ್ರೇಟಾಗಿ ಹಾಕಿದ್ರು ಅದನ್ನ, ಬೆಂಕಿ ಯಾವುದಕ್ಕೂ ಹತ್ತಿರ ಬರಬಾರ್ದು ಅಂತ. ಗೊತ್ತಿಲ್ಲಲ್ಲ, ಒಂದ್ಸಲ ಬೆಂಕಿ ಹತ್ತಿದ್ಮೇಲೆ ಅದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಅದು. ಕರೆಕ್ಟ್. ಅದು ಹೆಂಗೋ ಗಾಳಿ ಬಂದಿತ್ತು, ಯಾವ ಕಡೆಗೆ ಅವ್ರು ಹೋಗ್ಬೋದು ಅಂತ ಒಂದು ಸಪ್ರೇಟಾಗಿ ಸೆಟ್ ಹಾಕಿದ್ರು. ಹಾಕಿ ಎಲ್ಲ ರೆಡಿ ಮಾಡಿಕೊಂಡ್ರು. ಸೊ ಬೆಂಕಿ ಹತ್ಕೊಳ್ಳುತ್ತಲ್ಲ ಅದು ನಮ್ಮ ಈಗ ನಾವು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಒಂದು ಶಾರ್ಟ್ ಕಟ್ ಮಾಡಿಬಿಟ್ಟು ಇನ್ನೊಂದು ಆ್ಯಂಗಲಲ್ಲಿ ಇಟ್ಕೊಂಡು ಮಾಡ್ಬೋದು. ಬೆಂಕಿ ಹಚ್ಚಿಬಿಟ್ಟು ಆ್ಯಂಗಲ್ ಚೇಂಜ್ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ಏನು ಮಾಡೋದು, ಎರಡೆರಡು ಕ್ಯಾಮ್ರಾ ಇಟ್ಕೊಂಡು, ಒಂದು ಕಡೆ ಮ್ಯೂಚುವಲ್ ಕ್ಯಾಮ್ರಾ, ಒಂದು ಕಡೆ ಆರಿಫ್ಲೆಕ್ಸ್ ಕ್ಯಾಮ್ರಾ. ಅವಾಗ ಆರಿಫ್ಲೆಕ್ಸ್ ಕ್ಯಾಮ್ರಾಗೂ ಏನಾಗ್ತಿತ್ತು, ಕ್ರಿಸ್ಟಲ್ ಮೋಟ್ರ್ ಇರ್ತಿತ್ತು, ಕರೆಂಟಲ್ಲೇ ಓಡ್ತಿತ್ತು ಅದು. 2-phase ಕರೆಂಟಲ್ಲೇ ಪವರ್ ತೊಗೊಳ್ಳೋರು, ಪವರ್ ಅನುಕೂಲ ಇದ್ದರೆ. ಅದರ್ವೈಸ್ ವೈಂಡಿಂಗ್ ಮೋಟ್ರ್ ಹಾಕಿ ಬ್ಯಾಟ್ರಿಯಲ್ಲಿ ಶೂಟ್ ಮಾಡೋರು ಹೊರಗಡೆ ಔಟ್ಡೋರ್ಗೆ ಹೋದಾಗ. ಬಟ್ ಪವರ್ ಎಲ್ಲಿರುತ್ತೆ ಅಲ್ಲಿ ಆರಿಫ್ಲೆಕ್ಸ್ ಕ್ಯಾಮ್ರಾಗೂ ಪವರ್ ತೊಗೊಳ್ಳೋರು, ಮ್ಯೂಚುವಲ್ಗೂ ತೊಗೊಳ್ಳೋ. ಎಲ್ಲ ರೆಡಿ ಆಯಿತು, ಸಾಯಂಕಾಲ ಎಲ್ಲ ತಿಂಡಿ ತಿಂದರು, ಕತ್ಲೆ ಆಗಲಿ ಅಂತ ಸ್ವಲ್ಪ ಕಾಯ್ತಾ ಇದ್ವಿ. 7 ಗಂಟೆ ಆಯಿತು, ಎರಡು ಕಡೆಗೆಲ್ಲ ಪವರ್ ಹೇಳ್ಕೊಂಡ್ರು ಸ್ಟುಡಿಯೋದಲ್ಲಿ, ಎಲ್ಲ ರೆಡಿ ಆಯಿತು. ಸೊ ಸಣ್ಣದಾಗ ಅವರು ಬೆಂಕಿ ಎಲ್ಲ ಹಚ್ಚಿ ಸ್ಟಾರ್ಟ್ ಕ್ಯಾಮ್ರಾ ಅಂತಂದರು. ಎಲ್ಲ ಹಾಕಿ ಟೆಸ್ಟ್ ಮಾಡಿದರು, ಕ್ಯಾಮ್ರಾಗಳು ಆನ್ ಆಗಿತ್ತು. ನಾನು ಮುಂಚೆನೇ ಎಲ್ಲ ಎರಡಕ್ಕೂ, ಎರಡು ಕ್ಯಾಮ್ರಾಗೂ ಕ್ಲ್ಯಾಪು ಬೇರೆ ಒಂದೇ ನಂಬರ್ ಅಲ್ಲ, ಎರಡು ಕ್ಯಾಮ್ರಾಗೂ ಕೊಟ್ಬಿಟ್ಟು AB ಅಂತ ನಂಬರ್ ಕೊಟ್ಟು ಎಲ್ಲ ಈ ಕಡೆ ನಿಂತಿದ್ದೆ. ಅಷ್ಟೊತ್ತಿಗೆ ಅವಲೇ ಕ್ಲ್ಯಾಪ್ ಮಾಡೋದು ಕಲ್ತಿದ್ದೆ ನಾನು. ಸೊ ಆಯಿತು, ಸ್ಟಾರ್ಟ್ ಅಂತಾರೆ, ಎರಡು ಕ್ಯಾಮ್ರಾ ಸ್ಟಾರ್ಟ್ ಆಗ್ತಿಲ್ಲ. ಅಯ್ಯೋ, ಬೆಂಕಿ ಹಚ್ಚಿಬಿಟ್ಟಿದಾರಲ್ಲಿ. ಏನೇನೋ ಮಾಡ್ತಾರೆ ಹುಡುಗರು, ತುಂಬ ಸಿನ್ಸಿಯರ್ ಲೈಟ್ ಮನ್ ಅವಾಗೆಲ್ಲ. ಪ್ರೀಮಿಯರ್ ಸ್ಟುಡಿಯೋದಲ್ಲೇ ರೆಗ್ಯುಲರಾಗಿ ಪುಟ್ಟಣ್ಣವ್ರು ಜಾಸ್ತಿ ಶೂಟ್ ಮಾಡ್ತಿದ್ರು. ಅವರು ಅಂದರೆ ಇವ್ರಿಗೆಲ್ಲ ಪ್ರೀತಿ ಗೌರವ ಎಲ್ಲ ಇತ್ತು. ಏನು ಪರದಾಡಿದ್ರು, ಏನು ಓಡಾಡಿದ್ರು, ಅಷ್ಟು ಓಡಾಡಿದ್ರು ಸಿಗಲೇ ಇಲ್ಲ. ಇದು ಬರ್ನಾಗೋಯ್ತು ಸೆಟ್, ಇಡೀ ಸೆಟ್ ಒಂದು ಶಾಟ್ ತೆಗೆಯೋಕ್ಕಾಗಲಿಲ್ಲ. ಇವ್ರು ಯಾರ ಜೊತೆಗೂ ಮಾತಾಡ್ಲಿಕ್ಕೆ ಕೋಪ ಬಂತು. ಅವ್ರದ್ದು ಫಿಯಟ್ ಕಾರಲ್ಲಿ ಬರೋರವರು, ಬಿಟ್ಟೋರು ಸರ್ರ ಅಂತ ರಿವರ್ಸ್ ತೆಗೆದು ಆ ಸ್ಪೀಡಲ್ಲಿ ಸರ್ರಂತ ಹೊಟ್ಟೆ ಹೋಗ್ಬಿಟ್ರು. ಅವ್ರು ಏನು ಮಾತಾಡಲಿಲ್ಲ. ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಶೂಟಿಂಗ್ ಮಾಡಿ ಏನಿಲ್ಲ, ಹೊರಟೋದ್ರು ಅವರು. ಆಮೇಲೆ ತಿರ್ಗ ದತ್ತು ಅವರು ಅದೇನು ಹೇಳಿದ್ರು, ಇದೇನು ಹೇಳಿದ್ರು. ಆಮೇಲೆ ಬೆಂಕಿ ಒಂದು ವೇಳೆ ಪವರ್ ಕ್ಯಾಮ್ರಾ ಆನ್ ಆಗದಿದ್ರೆ ಇಮಿಡಿಯೇಟಾಗಿ ಬೆಂಕಿ ಆರಿಸೋಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡು ಇದು ರೆಡಿ ಮಾಡ್ಕೊಂಡು ಆರ್ಟ್ ಡೈರೆಕ್ಟರ್. ನಾನು ಅನ್ಕೊಂಡು ಇನ್ನೊಂದು ಸೆಟ್ ಆಗೋಕ್ಕೆ ಇನ್ನೊಂದು 3 ದಿನ ಆಗುತ್ತೆ, ಯಾಕೆಂದ್ರೆ ಪಾಪ ಫಸ್ಟ್ ಅಲ್ಲ 8 ದಿನ ಆಗಿತ್ತು ಅದು. ಅಂದ್ಕೊಂಡು ಎಲ್ಲ ಆಯಿತು. ನೆಕ್ಸ್ಟ್ ಡೇ ಇದ್ವಿ, ಎಲ್ಲರಿಗೂ ಬೇಸರನೇ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಪುಟ್ಟಣ್ಣವ್ರು ಎಷ್ಟು ಕೋಪದಲ್ಲಿ ಇರ್ತಾರೆ ಏನು ಅಂದ್ಕೊಂಡು ಹೋಟ್ಲಿಂದ ಹತ್ತಿದ್ವಿ. ಅದೇ ವ್ಯಾನಲ್ಲಿ ಹೋದ್ವಿ, ಸ್ಟುಡಿಯೋ ಗೇಟಿಂದ ಒಳಗೆ ಹೋಗ್ತಾಯಿದ್ದಿಲ್ಲ. ಹೋಗ್ಬೇಕಾದ್ರೆ ಸಪ್ರೇಟಾಗಿ ಹಾಕಿದ್ರಲ್ಲ ಸೆಟ್ ಆ ಜಾಗ ಬರ. ನಾನು ನೋಡ್ತಾ ಇದ್ದೆ ಇಷ್ಟೊತ್ತಲ್ಲಿ, ಅಂದರೆ ರಾತ್ರಿ ಆಗಿತ್ತಲ್ಲ, ನಾವು ಸುಟ್ಟಿದ್ದು ಇವಾಗ ಹೆಂಗೆ ಕಾಣುತ್ತೆ, ಎಲ್ಲ ಬಿದೋಗಿರುತ್ತಾ ಅಂದ್ಕೊಂಡು ಅಲ್ಲಿ ನೋಡಿದ್ರೆ ಹಿಂದಿನ ದಿವಸ ಹೆಂಗಿತ್ತು ಸೆಟ್ಟು ಅದೇ ಥರ ರೆಡಿ ಮಾಡಿದ್ದಾರೆ ಅವರು. ಇಡೀ ರಾತ್ರಿ ಕೆಲಸ ಮಾಡಿ. ಓಕೆ ಓಕೆ ಓಕೆ. ಬೆಳಗ್ಗೆ ಅಷ್ಟೊತ್ತಿಗೆ ಬೆಳಗ್ಗೆ ಸೆಟ್ ಫುಲ್ಲು. ಆಶ್ಚರ್ಯ ಆಯ್ತು. ನಾನು ಅಲ್ಲಿ ಇಳಿದ ತಕ್ಷಣ ಅಲ್ಲೆಲ್ಲ ತಿಂಡಿ ಹುಡುಗರೆಲ್ಲ ಪ್ರೊಡಕ್ಷನ್ ಮೇಲೆ ತಿಂಡಿ ಇಟ್ಕೊಂಡಿರ್ತಾರೆ, ಅದು ಬಿಟ್ಬಿಟ್ಟು ನೋಡೋಕೆ ಬಂದು ಮಾತಾಡಿಸ್ದಾಗ ಹೇಳಿದ್ರು, ಇಲ್ಲ ಮಧ್ಯಾಹ್ನದಷ್ಟೊತ್ತಿಗೆ ರೆಡಿ, ಅಂದರೆ ಸೆಟ್ ರೆಡಿ ಆಗಿಬಿಟ್ಟಿದೆ,
ಸೊ ಪ್ರಾಪರ್ಟೀಸ್ ಇಡಬೇಕು, ಜೋಡಿಸ್ತಾ ಇದ್ದಾರೆ. ಸೊ ಮಧ್ಯಾಹ್ನ ರಾತ್ರಿ ರೆಡಿ ಆಗ್ಬಿಡ್ತೀವಿ, ಇವತ್ತು ಸಾಯಂಕಾಲ ಮಾಡ್ಬಿಡ್ಬೋದು ಅಂತಂದರು. ಸೊ ಮಧ್ಯಾಹ್ನ ನನಗೆ ಅದು ಕ್ಯೂರಿಯಾಸಿಟಿ, ಏನೇನು ರೆಡಿ ಆಗುತ್ತೆ, ಏನೇನು ರೆಡಿ ಬರೋದು, ಮಧ್ಯ ಮಧ್ಯ ಟೈಮ್ ಸಿಕ್ಕಿದಾಗೆಲ್ಲ ನೋಡೋದು. ಅಲ್ಲಿ ಫ್ಲೋರ್ ಪಕ್ಕ ಕಾಕಡನೇ ಇತ್ತಲ್ಲ ಸ್ಟುಡಿಯೋ ಒಳಗಡೆ ನೋಡ್ತಾ ಇದ್ದೆ. ತಿರುಗಿ ಸಾಯಂಕಾಲ ಆಯಿತು, ಸಾಯಂಕಾಲ ಎರಡೆರಡು ಸರಿ ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿ, ಸೊ ಒಂದೇ ದಿವಸದಲ್ಲಿ ಅಷ್ಟು ದೊಡ್ಡ ಸೆಟ್ ಹಾಕಿ ಶೂಟ್ ಮಾಡಿದ್ವಿ ತಿರುಗಿ. ಸೊ ಅದು ಆಗಿನ ಕಾಲದ ಕಮಿಟ್ಮೆಂಟು ಆ ಕೆಲಸ. ಇಡೀ ರಾತ್ರಿ ಅವ್ರ ಮನೆಗೆ ಬಂದಿಲ್ಲ ಅವರು. ಓಕೆ 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 ಓಕೆ. ರಾತ್ರಿ ನಿಂತ್ಕೊಂಡು ಅದನ್ನ ಸೆಟ್ ರೆಡಿ ಮಾಡಿಸಿ, ಪೇಂಟ್ ಮಾಡಿಸಿ, ಏನು ಮಾಡ್ತಾರೆ ಅಂದರೆ ಆ ಥರದ್ದು ಇರ್ತಿತ್ತು ಅಂತ.